ಬಿಜೆಪಿಯವರು ಶಿವಳ್ಳಿಗೆ 25 ಕೋಟಿ ಹಣಕ್ಕೆ ಬೆಲೆ ಕಟ್ಟಿದ್ರು ಅಂತ ಸಿದ್ದರಾಮಯ್ಯ ಬಹಳ ಗಂಭೀರ ಆರೋಪ ಮಾಡಿದ್ದಾರೆ. ಕುಂದಗೋಳದ ಯಲಿವಾಳದಲ್ಲಿ ಮಾತನಾಡಿದ ಮಾಜಿ ಸಿಎಂ, ಈ ವಿಚಾರವನ್ನ ಶಿವಳ್ಳಿಯವರೇ ನನಗೆ ಫೋನ್ ಕಾಲ್ ಮಾಡಿ ಹೇಳಿದ್ರು ಅಂದಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಪ್ರಸ್ತುತವಾಗಿ ಶಾಸಕರು ಕುರಿ ಕೋಳಿ ರೀತಿ ಮಾರಾಟವಾಗ್ತಾ ಇದ್ದಾರೆ. ಚಿಂಚೋಳಿ ಉಮೇಶ್ ಜಾಧವ್ ಬಿಜೆಪಿಗೆ ಸೇಲ್ ಆಗಿದ್ದಾರೆ. ಆದರೆ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಪಕ್ಷಕ್ಕೆ ಬದ್ಧವಾಗಿರಬೇಕು, ಹಾಗೆಯೇ ಚುನಾಯಿತ ಪಕ್ಷಕ್ಕೆ ನಿಷ್ಠಾವಂತರಾಗಿರಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರು ಹಾಗೂ ಪ್ರಧಾನಿ ಮೋದಿ ವಿರುದ್ಧವೂ ಕೂಡ ಸಿದ್ದು ಕಿಡಿಕಾರಿದ್ದಾರೆ. ಒಬ್ಬ ಈ ಶಿವಳ್ಳಿಗೂ ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ನಾನು ಲಂಡನ್ನಲ್ಲಿದ್ದೆ ಒಂದು 4 ತಿಂಗಳು ಹಿಂದೆ. ಶಿವಳ್ಳಿ ಒಂದಿನ ಫೋನ್ ಮಾಡಿದ್ರು ನನಗೆ, ಏನು ಶಿವಳ್ಳಿ ಲಂಡನ್ ಫೋನ್ ಮಾಡಿದಾರಲ್ಲಪ್ಪ ಅಂತ ಕೇಳಿದೆ. ಸರ್, ಬಿಜೆಪಿಯವರು ದುಡ್ಡು ತಗೊ ಬಂದವ್ರೆ, ನನಗೆ 25 ಕೋಟಿ ರೂಪಾಯಿ ಬೆಲೆ ಕಟ್ಟವ್ರೆ, ಏನು ಮಾಡಲಿ ಸರ್ ಅಂತ ನಾನು ಹೇಳಿದೆ. ಕ್ಯಾಕ್ರಿಸ್ ಒಕ್ಕೂಗ್ತು ಕಳಿಸೋರನ್ನ ಆಚೆಗೆ ಅಂತ ಹೇಳಿದೆ. ಒಬ್ಬ ಈ ಶಿವ ಕೆಲವರು ತಮ್ಮನ್ನ ತಾವು ಮಾರ್ಕೊಂಡ್ಬಿಡ್ತಾರೆ, ಅಂಥವ್ರನ್ನು ಕೂಡ ಕಳಿಸ್ಬಾರ್ದು, ದುಡ್ಡಿಗೆ ಮಾರ್ಕೊಂಡ್ಬಿಡ್ತಾರೆ. ನಾವೆಲ್ಲ ನೋಡಿದ್ದು ಹಿಂದೆ ಎಲ್ಲ ಸಂತೆಗಳಲ್ಲಿ, ನಾವು ಉಳಿದಾಗಿದ್ದಾಗ ಸಂತೆಗೆ ಹೋಗ್ತಿದ್ದೆ ನಾನು, ಅಲ್ಲೆಲ್ಲ ಕುರಿ ಎಮ್ಮೆ ಮೇಕೆ ದನ ಕೋಳಿ ಇಂಥವನ್ನೆಲ್ಲ ಮಾರಾಟ ಮಾಡೋರು, ಈ ಎಮ್ಮೆಲ್ಲೆಗಳನ್ನೇ ಮಾರಾಟ ಮಾಡೋಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾಚಿಕೆ ಆಗಬೇಕು. ಉಮೇಶ್ ಜಾಧವ್ ಅಂದ್ಬಿಟ್ಟು ಒಂದು ಡೀಲ್ ಮಾಡ್ಕೊಬಿಟ್ಟು ವ್ಯಾಪಾರ ಮಾಡ್ಕೊಬಿಟ್ಟವನ ಕೊಡಿ ಪಾಪ ಹುಡುಗರುಗಳು, ಕೆಲಪ ಅವ್ರಿಗೆ ಗೊತ್ತಿಲ್ಲ, ಅವು ಸಣ್ಣ ಹುಡುಗರುಗಳು, ಏನ್ ಚಿಕ್ಕ ಹುಡುಗರು ಗೊತ್ತಿಲ್ಲ, ಹೇಳ್ಕೊಟ್ಬಿಟ್ಟಿರ್ತಾರೆ ಮೋದಿ 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 ಏನ್ ಮಾಡಿದ್ದಾರೆ ಮೋದಿ. ಆಯ್ತಪ್ಪ ಮೋದಿ ಹೆಸರು ಹೇಳಿ, ಯಾಕೆ ಏನಾದ್ರು ಹೇಳಿ ಮಾಡಿರ್ಬೇಕಲ್ಲ, ಅವರು ಏನಾದ್ರು ಅಚೀವ್ಮೆಂಟ್ ಇರ್ಬೇಕಲ್ಲ, ರೈತರಿಗೆ ಏನಾರ ಮಾಡಿರ್ಬೇಕಲ್ಲ, ಬಡವ್ರಿಗೆ ಏನಾರ ಮಾಡಿರ್ಬೇಕಲ್ಲ.